हाय एवरीवन, वेलकम बैक टू माय यूट्यूब चैनल। SSB स्कॉलरशिप ना अपडेट के स्वागत। इले मोस्ट ऑफ द स्टूडेंट्स को मेंटेनेंस अमाउंट बैठे केल्ता नमगे इन्नू कूड मेंटेनेंस अमाउंट बंद क्रेडिट आगे अंत सद्य के रीसेंट अपडेट प्रकार विद्यार्थिगळिगे मेंटेनेंस अमाउंट अन्नु डिपार्टमेंट अवरु हाक्ता बंदिद्दारे। नीवु नोडबहुदु ई विद्यार्थिगळिगे 2800 रूपाय डिस्कलर अन्नु अवर खातेगे नेरवागि जमे माडिद्दारे। अदु कूड फस्ट डेबिटि कूड आगिदे। ई रीति डिपार्टमेंट अवरु केलवोंदु विद्यार्थिगळिगे हाक्ता बर्ता इद्दारे। निमगे कूड मेंटेनेंस अमाउंट सैंक्षन आगिदे अल्वा अंत हेळि कमेंट मूलक तिळिसि। वेट माडि, डिपार्टमेंट ನಿಮ್ಗೆ ಕೂಡ ಅಮೌಂಟ್ ಹಾಕ್ತಾರೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ 40% 60% ಆ ರೀತಿ ಅಸಿಸ್ಟ್ ವಿದ್ಯಾರ್ಥಿಗಳಿಗೆ ಕೂಡ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟ್ ಬಂದ್ಬಿಟ್ಟು ಸ್ಯಾಂಕ್ಷನ್ ಆಗಿದೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ನೇರವಾಗಿ ಖಾತೆ ಕೂಡ ಜಮಾ ಆಗಿದೆ, ಅವರು ಸ್ಟೇಟಸನ್ನು ನೋಡ್ಕೋಬೋದು. ಇದೇ ರೀತಿ ಕೆಲವೊಂದು ಓಪಿಸ್ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ರು ನಮಗೂ ಕೂಡ ಮೇಂಟೆನೆನ್ಸ್ ಅಮೌಂಟ್ ಬರುತ್ತೆ ಅಂತ. ಸದ್ಯಕ್ಕೆ ಡಿಪಾರ್ಟ್ಮೆಂಟ್ ಆಫ್ಟರ್ ಪ್ರಕಾರ ಓಪಿಸಿ ವಿದ್ಯಾರ್ಥಿಗಳು ಕೂಡ ಮೇಂಟೆನೆನ್ಸ್ ಅಮೌಂಟ್ ಬರುತ್ತೆ. ಆದರೆ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಕೆಲವೊಂದು ಓಪಿಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ, ಆಗ್ತಾ ಇದ್ದಾರೆ. ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಮಾಡಿಲ್ಲ. ಬೇಸಿಕಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೂಡ ಇನ್ನೂ ಕೂಡ ಸ್ಯಾಂಕ್ಷನ್ ಮಾಡಿಲ್ಲ. ಓಬಿಸಿ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ಒಂದು ಸತಿ ನಿಮ್ಮದು ಚೆಕ್ಔಟ್ ಮಾಡ್ಕೊಳ್ಳಿ, ಎಲ್ಲ ಡೀಟೇಲ್ಸ್ ಬಂದ್ಬಿಟ್ಟು ಕರೆಕ್ಟಾಗಿದೆಯಾ ಅಂತ. ಇನ್ ಕೇಸ್ ನಿಮಗೇನು ಡೌಟ್ ಇದ್ದರೆ ನೀವು ಡಿಪಾರ್ಟ್ಮೆಂಟ್ ಕೂಡ ಮೇಲ್ ರೆಡಿ ಮಾಡಿ. ಬೇರೆ ಇದೆ ನಮಗೆ ಮೇಂಟೆನೆನ್ಸ್ ಅಮೌಂಟ್ ಬಂದ್ಬಿಟ್ಟು ಸ್ಯಾಂಕ್ಷನ್ ಆಗಿಲ್ಲ ಅಂತ. ಡಿಪಾರ್ಟ್ಮೆಂಟ್ ಅಪ್ರೂವ್ ಪ್ರಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಲೈವ್ ಆಗಿ ಸ್ಯಾಂಕ್ಷನ್ ಆಗಿದೆ, ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಿರಬೇಕಾಗುತ್ತೆ. ಅದೇ ರೀತಿ SST ಅವ್ರಿಗೆ ಕೂಡ 60% ಅಮೌಂಟ್ ಬಂದ್ಬಿಟ್ಟು ಇನ್ನೂ ಕೂಡ ಬರಬೇಕಾಗಿರುತ್ತೆ. ನಂತರ ನೋಡೋದಾದರೆ ಇಲ್ಲಿ ನೋಡೋದಾದರೆ OBC ವಿದ್ಯಾರ್ಥಿಗಳಿಗೆ ಈ ರೀತಿ ನಿಮಗೆ ಯು ಆರ್ ನಾಟ್ ಅಪ್ಲೈಡೆಡ್ ವಿದೇಶಿ ಅಟೆಂಡೆನ್ಸ್ ಪೋರ್ಟಲ್ ಇ ಅಟೆಂಡೆನ್ಸ್ ಪೋರ್ಟಲ್ ಅಪ್ಲೋಡ್ ಅಂತ ಈ ರೀತಿ ಕೇಳಿರುತ್ತೆ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ಅವರು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ನಂತರ ಅವರು ಹೋಗಿರಲ್ಲ ಅಥವಾ ಸಿಕ್ಕಿರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಡಿಪಾರ್ಟ್ಮೆಂಟ್ ಅವರು ಫುಡ್ ಆ್ಯಂಡ್ ಅಕೊಮಡೇಷನ್ ಸ್ಕೀಮ್ ಅಡಿ ಸ್ಕಾಲರ್ಶಿಪ್ನನ್ನು ಪ್ರೊವೈಡ್ ಮಾಡ್ತಾರೆ. ಆದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಅಪ್ಡೇಟ್ ಮಾಡಿರಲ್ಲ, ಆ ರೀತಿ ಅದಕ್ಕೆ ಈ ರೀತಿ ಮೆಸೇಜ್ ಬಂದಿರುತ್ತೆ. ಈ ರೀತಿ ಮುಂಚೆನೇ ಮೆಸೇಜ್ ಬಂದಿತ್ತು ಅದನ್ನು ಕೂಡ ನಿಮಗೆ ತಿಳಿಸಿದ್ದೆ. ಅಂಥ ವಿದ್ಯಾರ್ಥಿಗಳು ಮತ್ತೆ ಈ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. ಮತ್ತೆ ಈ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ, ಇಲ್ಲಾಂದರೆ ನೀವು ನಿಮ್ಮ ಅಮೌಂಟನ್ನು ಕಳ್ಕೊತೀರ. ಈ ರೀತಿ ಬಂದಿದ್ದರೆ ಒಂದು ಸತಿ ಕ್ರಾಸ್ ವೆರಿಫೈ ಮಾಡಿಕೊಂಡು ಮತ್ತೆ ಈ ರಿಜಿಸ್ಟ್ರೇಷನ್ನ ಮಾಡಿಸ್ಬೇಕಾಗುತ್ತೆ. ನಂತರ ಮೂರನೇ ಅಪ್ಡೇಟ್ ಬರೋದಾದರೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ದು ಕೆಲವೊಂದು ವಿದ್ಯಾರ್ಥಿಗಳಿಗೆ ರೀಸೆಂಟ್ ಅಪ್ಡೇಟ್ ಪ್ರಕಾರ, ಈ ಹಿಂದಿನ ಅಪ್ಡೇಟ್ ಪ್ರಕಾರ ಅಪ್ಲೈ ಫಾರ್ ಫ್ಯಾಮಿಲಿ ಐಡಿ ಅಂತ ಬರ್ತಿತ್ತು. ಅವರು ನಿಮ್ಮ ಫ್ಯಾಮಿಲಿ ಐಡಿನ ಕ್ರಿಯೇಟ್ ಮಾಡಿದ್ದೀರಾ, ನಂತರ ಸ್ಟೇಟಸನ್ನು ಡಿಪಾರ್ಟ್ಮೆಂಟ್ ಸ್ಟೇಟಸನ್ನು ಕೂಡ ನಿಮಗೆ ಶೋ ಮಾಡ್ತಿತ್ತು. ಇಲ್ಲಿ ಏನಾಗಿದೆ ಅಂದರೆ ಈಗ ರೀಸೆಂಟಾಗಿ ಡಿಪಾರ್ಟ್ಮೆಂಟ್ ಅವರು ನೇರವಾಗಿ ತಮ್ಮ ಖಾತೆಗೆ ವಿದ್ಯಾರ್ಥಿಗಳ ಖಾತೆಗೆ ನೇರವಾಗಿ ಅಮೌಂಟನ್ನು ಹಾಕಿದ್ದಾರೆ. ಅದು ಸ್ಕ್ರೀನ್ ಶಾಟ್ ನಿಮ್ಮ ಕಣ್ಣ ಮುಂದೆ ಕಾಣುತ್ತಿದೆ, ನೇರವಾಗಿ ವಿದ್ಯಾರ್ಥಿಗಳ ಖಾತೆಗೆ ಅಮೌಂಟನ್ನು ಹಾಕಿದ್ದಾರೆ. ಅದೇ ರೀತಿ ನಿಮ್ಮದು ನಿಮಗೂ ಕೂಡ ಅಮೌಂಟ್ ಹಾಕಿದ್ದಾರೆ ಇಲ್ಲಿ ಒಂದೊಂದು ಸತಿ ಕ್ಲಾರಿಫೈ ಮಾಡ್ಕೊಳ್ಳಿ. ಡಿಪಾರ್ಟ್ಮೆಂಟ್ ಸ್ಟೇಟಸ್ ಶೋ ಮಾಡ್ತಿದೆಯಾ, ಅಮೌಂಟ್ ಸ್ಯಾಂಕ್ಷನ್ ಆಗಿದೆಯಾ, ತಾಲೂಕು ಆಫೀಸ್ ವೆರಿಫಿಕೇಷನ್ ಆಗಿದೆಯಾ, ಫ್ರೂಟ್ಸ್ ಐಡಿ ಜನರೇಟ್ ಆಗಿದೆಯಾ ಅಥವಾ ಫ್ಯಾಮಿಲಿ ಐಡಿ ಜನರೇಟ್ ಆಗಿದೆಯಾ. ಆ ರೀತಿ ನಿಮ್ಮದು ಕೂಡ ಒಂದ್ಸರಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಮಂತ್ ಲಾಸ್ಟ್ ಆಗಿರುತ್ತೆ, ಈ ವರ್ಷ ಸ್ಕಾಲರ್ಶಿಪ್ ಡೇಟ್ ಕೂಡ ಮುಗಿತಾ ಬರ್ತಾಯಿದೆ. ನೆಕ್ಸ್ಟ್ ಇನ್ನೇನು ಮುಂದಿನ ವರ್ಷದ ಸ್ಕಾಲರ್ಶಿಪ್ದು ಅಪ್ಲಿಕೇಶನ್ ಕೂಡ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ನಿಮ್ಮ ಸ್ಕಾಲರ್ಶಿಪ್ನ ಪಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಈಗ ರೀಸೆಂಟ್ ಅಪ್ಡೇಟ್ ಪ್ರಕಾರ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಮೌಂಟನ್ನು ಕೂಡ ಹಾಕಿದ್ದಾರೆ, ನಿಮ್ಮ ಕಣ್ಣು ಮುಂದೆ ಕಾಣ್ತಿದೆ. ನಿಮಗೆ ಕೂಡ ಹಾಕ್ತಾರೆ, ಆದಷ್ಟು ಬೇಗ ಕ್ಲಾರಿಫೈನ ಮಾಡ್ಕೊಳ್ಳಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.